ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಕರ್ನಾಟಕದ ಏಕೀಕರಣಕ್ಕೆ ದುಡಿದವರು, ಶರಣ ಸಾಹಿತ್ಯ ವಿದ್ವಾಂಸರು, ಪತ್ರಿಕೋದ್ಯಮಿಗಳು, ಸಾಹಿತಿಗಳು ಹಾಗೂ ಕೀರ್ತನಕಾರರಾಗಿದ್ದವರು ಬಿ ಶಿವಮೂರ್ತಿ ಶಾಸ್ತ್ರಿ ಹುಲಿಕುಂಟೆ ಮಠ ಅವರು. ಬಿ ಶಿವಮೂರ್ತಿ ಶಾಸ್ತ್ರಿಗಳು 1903 ಇಸ್ವಿ ಫೆಬ್ರವರಿ ತಿಂಗಳ 23 ತಾರೀಕಿನಂದು ಕರ್ನಾಟಕದ ಸಾಂಸ್ಕೃತಿಕ ನೆಲವೀಡಾಗಿದ್ದ ತುಮಕೂರಿನಲ್ಲಿ ಜನಿಸಿದರು. ಶಾಸ್ತ್ರಿಗಳ ತಂದೆ ಬಸವಯ್ಯ ಸ್ವಾಮಿ ಹುಲಿಕುಂಟೆ ಮಠ, ತಾಯಿ ನೀಲಮ್ಮ. ಬಡ ಜಂಗಮ ಕುಟುಂಬದ ಬಸವಯ್ಯ ಸ್ವಾಮಿಗಳು ಪುರಾಣ ಪ್ರವಚನ ಕಾಯಕದಲ್ಲಿ ತೊಡಗಿದ್ದರು. ಶಿವಮೂರ್ತಿ ಶಾಸ್ತ್ರಿಗಳ ಮೂಲ ಹೆಸರು ಕುಪ್ಪಯ್ಯ ಶಾಸ್ತ್ರಿ. ಶ್ರೀ ರಂಭಾಪುರಿ ಮಹಾಸ್ವಾಮಿಗಳ ಆದೇಶದಂತೆ ಮುಂದೆ ಅವರ ಹೆಸರನ್ನು ಶಿವಮೂರ್ತಿ ಶಾಸ್ತ್ರಿ ಎಂದು ಬದಲಾಯಿಸಲಾಗಿತ್ತು. ಸೋದರಿ ಗೌರಮ್ಮನವರ ಒತ್ತಾಸೆಯಿಂದ ಶಾಸ್ತ್ರಿಗಳು ಅಪ್ಪರ್ ಸೆಕೆಂಡರಿಯವರೆಗೆ ಓದಿ 1923 ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು. 1924-25 ಸುಮಾರಿನಲ್ಲಿ ಶಾಸ್ತ್ರಿಗಳು ಗುಬ್ಬಿಯಲ್ಲಿದ್ದ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಅಧ್ಯಾಪಕರಾಗಿದ್ದರು. ಖಾದಿ ಟೋಪಿ ಧರಿಸುವ ವಿಚಾರದಲ್ಲಿ ಸ್ಕೂಲಿನ ಪಾದ್ರಿಗಳ ಜೊತೆ ಭಿನ್ನಾಭಿಪ್ರಾಯ ಬಂದು ಕೆಲಸಕ್ಕೆ ರಾಜೀನಾಮೆ ನೀಡಿದರು. ಮುಂದೆ ಅವರು ಮತ್ತೆಂದೂ ನೌಕರಿಗೆ ಸೇರಲೇ ಇಲ್ಲ. ಮಹಾತ್ಮ ಗಾಂಧಿಯವರು ತುಮಕೂರಿಗೆ ಭೇಟಿ ನೀಡಿದ್ದಾಗ ಸಾರ್ವಜನಿಕ ಸಭೆಯಲ್ಲಿ ತಾವು ರಚಿಸಿದ್ದ ಗೀತೆಯನ್ನು ಹಾಡಿ ಶಾಸ್ತ್ರಿಗಳು ಗಾಂಧೀಜಿಯವರಿಂದ ಶಾಭಾಷ್ಗಿರಿ ಪಡೆದಿದ್ದರು. ಮೈಸೂರು ಮಹಾರಾಜರ ಕೃಪೆಗೂ ಪಾತ್ರರಾಗಿದ್ದರು. ಶಿವಮೂರ್ತಿ ಶಾಸ್ತ್ರಿಗಳ ಮೇಲೆ ಪ್ರಾರಂಭಿಕ ಕಾಲದಲ್ಲಿ ಹೆಚ್ಚು ಪ್ರಭಾವ ಬೀರಿ ಮಾರ್ಗದರ್ಶನ ಮಾಡಿದವರು ಆಸ್ಥಾನ ವಿದ್ವಾನ್ ಪಿಆರ್ ಕರಿಬಸವ ಶಾಸ್ತ್ರಿಗಳು ಮತ್ತು ಮಾಗಡಿಯ ವೀರಪ್ಪ ಶಾಸ್ತ್ರಿಗಳು. 1936-37 ತುಮಕೂರಿನಿಂದ ಬೆಂಗಳೂರಿಗೆ ಬಂದ ಶಾಸ್ತ್ರಿಗಳು ಶರಣ ಸಾಹಿತ್ಯ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು. 1970 ಈ ಪತ್ರಿಕೆ ಪ್ರಕಟವಾಯಿತು. ಸ್ವತಂತ್ರ ಕರ್ನಾಟಕ ಪ್ರೆಸ್ ಹೊಂದಿದ್ದ ಶಾಸ್ತ್ರಿಗಳು 1939 ಸ್ವತಂತ್ರ ಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದ್ದರು. ಈ ವಾರಪತ್ರಿಕೆಯು 1945 ಮಾತ್ರ ಪ್ರಕಟವಾಗಿದ್ದಿತು. ಇದರೊಡನೆ ಉಷಾ ಎಂಬ ಸಾಂಸ್ಕೃತಿಕ ವಿಷಯಗಳಿಗೆ ಮೀಸಲಾಗಿದ್ದ ಪತ್ರಿಕೆಯೊಂದನ್ನು ಕೂಡ ಕೆಲಕಾಲ ಶಾಸ್ತ್ರಿಗಳು ಪ್ರಕಟಿಸಿದ್ದರು. ಇಡೀ ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಕೀರ್ತನಕಾರರಾಗಿ ಹೆಸರುವಾಸಿಯಾಗಿದ್ದ ಶಿವಮೂರ್ತಿ ಶಾಸ್ತ್ರಿಗಳು 1925 1950 ಅವಿಶ್ರಾಂತವಾಗಿ ಸಂಚರಿಸಿ ಎಲ್ಲಾ ಕಡೆ ತಮ್ಮ ಕಂಚಿನ ಕಂಠದ ಮೂಲಕ ಕೀರ್ತನೆಗಳನ್ನು ಹಾಡಿ ಕೀರ್ತನಾ ಕೇಸರಿ ಹಾಗೂ ಕೀರ್ತನಾಚಾರ್ಯರೆಂದು ಹೆಸರಾಗಿ ಜನಮನ್ನಣೆ ಗಳಿಸಿದ್ದರು. ಕರ್ನಾಟಕ ಏಕೀಕರಣವು ಶಾಸ್ತ್ರಿಗಳ ಮಹದಾಸೆಗಳಲ್ಲಿ ಒಂದಾಗಿತ್ತು. ಕರ್ನಾಟಕ ಏಕೀಕರಣಕ್ಕಾಗಿ ಕರ್ನಾಟಕದ ತುಂಬೆಲ್ಲಾ ತಿರುಗಾಡಿದ್ದರಲ್ಲದೆ ಮುದುವೀಡು ಕೃಷ್ಣರಾಯರು, ಜಿವಿ ಹಳ್ಳಿಕೇರಿ, ನಿಟ್ಟೂರು ಶ್ರೀನಿವಾಸರಾಯರು ಮುಂತಾದವರ ಒಡಗೂಡಿ ಏಕೀಕರಣಕ್ಕಾಗಿ ಶ್ರಮಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಶಾಸ್ತ್ರಿಗಳು ಸಲ್ಲಿಸಿದ ಸೇವೆ ಅಪಾರ. 1956-1963 ಶಿವಮೂರ್ತಿ ಶಾಸ್ತ್ರಿಗಳು ಪರಿಷತ್ತಿನ ಅಧ್ಯಕ್ಷರಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರು. ಕನ್ನಡ ನಿಘಂಟಿನ ಪ್ರಕಟಣೆಗೆ ಅವಿಸ್ಮರಣೀಯ ಸೇವೆ ಸಲ್ಲಿಸಿದರು. ಖಾದಿ ಪ್ರೇಮಿಗಳಾಗಿದ್ದ ಶಾಸ್ತ್ರಿಗಳು ಗಾಂಧಿವಾದಿಗಳಾಗಿದ್ದರೂ ಕಾಂಗ್ರೆಸ್ ಪಕ್ಷವನ್ನು ಸೇರಲಿಲ್ಲ. ಅಂದಿನ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ವಿಧಾನ ಪರಿಷತ್ತಿನ ಚುನಾವಣೆಗೆ ಪಕ್ಷೇತರರಾಗಿ ನಿಂತು 2 ಅಂತರದಲ್ಲಿ ಸೋತಿದ್ದರು. ಶಿವಮೂರ್ತಿ ಶಾಸ್ತ್ರಿಗಳು ವೀರಶೈವ ಸಾಹಿತ್ಯಕ್ಕೆ ಸಂಬಂಧಿಸಿದ 70 ಹೆಚ್ಚು ಅಮೂಲ್ಯವಾದ ಗ್ರಂಥಗಳನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಕೋಡಿಹಳ್ಳಿ ಕೇಶಿರಾಜನ ಷಡಕ್ಷರ ಮಂತ್ರ ಮಹಿಮೆ, ರಾಘವಾಂಕನ ವೀರೇಶ ಚರಿತೆ, ಗುರುಸಿದ್ದನ ಮಾದೇಶ್ವರ ಸಾಂಗತ್ಯ, ನಿಜಗುಣ ಶಿವಯೋಗಿಗಳ ಪುರಾತನರ ತ್ರಿವಿಧಿ, ಪಾಲ್ಕುರಿಕೆ ಸೋಮನಾಥನ ಬಸವೋದಾಹರಣಂ ಇವರ ಸಂಶೋಧಿತ ಕೃತಿಗಳಾಗಿದ್ದರೆ, ವೀರಶೈವ ಮಹಾಪುರುಷರು, ಕರ್ನಾಟಕ ದರ್ಶನ, ಕರ್ನಾಟಕ ಸಂಸ್ಕೃತಿ ಸಾಹಿತ್ಯ, ಶಿವಪ್ಪ ನಾಯಕ, ಕೆಳದಿ ಚೆನ್ನಮ್ಮಾಜಿ, ದುಂಬಿನಾದ ಕವನ ಸಂಗ್ರಹ, ಬಸವೇಶ್ವರರನ್ನು ಕುರಿತ
ವಿಶೇಷ ಸಂಚಿಕೆ ಕರ್ನಾಟಕ ಸರ್ಕಾರಕ್ಕಾಗಿ ಸಂಪಾದಿಸಿದ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತ ಮುಂತಾದವು ಪ್ರಮುಖ ಸಂಪಾದಿತ ಕೃತಿಗಳಾಗಿವೆ. ಶಿವಮೂರ್ತಿ ಶಾಸ್ತ್ರಿಗಳು ತಮ್ಮ ಸಾಮಾಜಿಕ ಸಾಹಿತ್ಯಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿನ ಸರ್ವತೋಮುಖ ಸಾಧನೆಗಳಿಗಾಗಿ ಅನೇಕ ಪುರಸ್ಕಾರ ಗೌರವ ಪ್ರಶಸ್ತಿ ಸನ್ಮಾನ ಬಿರುದಾವಳಿಗಳನ್ನು ಪಡೆದಿದ್ದಾರೆ. 1975ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1966ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಗಳು ಶಾಸ್ತ್ರಿಗಳಿಗೆ ಸಂದಿವೆ. ಬಹು ಹಿಂದೆಯೇ ಮೈಸೂರಿನ ಅರಸರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಶಾಸ್ತ್ರಿಗಳನ್ನು ಆಸ್ಥಾನ ವಿದ್ವಾಂಸರಾಗಿ ನೇಮಿಸಿದ್ದರಲ್ಲದೆ ಪಂಡಿತರತ್ನ ಎಂಬ ಅಪೂರ್ವವಾದ ಬಿರುದನ್ನೂ ಗಂಡಬೇರುಂಡ ಚಿಹ್ನೆಯ ಚಿನ್ನದ ತೋಡವನ್ನು ನೀಡಿ ಗೌರವಿಸಿದರು. ಜೊತೆಗೆ ಚಿತ್ರದುರ್ಗದ ಬೃಹನ್ಮಠ, ಬಾಳೆಹೊನ್ನೂರು ಸಂಸ್ಥಾನ, ಹೊಂಬುಜ ಜೈನಮಠ, ಧರ್ಮಸ್ಥಳದ ಹೆಗ್ಗಡೆಯವರು, ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನ ಇತ್ಯಾದಿ ಮಠಮಾನ್ಯಗಳಿಂದ ಕೀರ್ತನಾಚಾರ್ಯ, ಕೀರ್ತನಾ ಕೇಸರಿ, ಸಮಾಜ ಭಾಸ್ಕರ, ವಿದ್ಯಾವಾರಿಧಿ ಮುಂತಾಗಿ ಬಿರುದುಗಳನ್ನು ಸನ್ಮಾನ ಗೌರವಗಳನ್ನು ಶಾಸ್ತ್ರಿಗಳು ಪಡೆದಿದ್ದರು. ಯಾವುದೇ ವಿಶ್ವವಿದ್ಯಾಲಯದ ಪದವಿ ಪಡೆದಿರದಿದ್ದ, ಕೇವಲ ಅಪ್ಪರ್ ಸೆಕೆಂಡರಿ ಉತ್ತೀರ್ಣರಾಗಿದ್ದ ಶಿವಮೂರ್ತಿ ಶಾಸ್ತ್ರಿಗಳ ಅಪಾರ ಪಾಂಡಿತ್ಯ ಸರಿಸಾಟಿ ಇಲ್ಲದ್ದಾಗಿತ್ತು. ಕೀರ್ತನಾಕಾರರಾಗಿ, ಸಾಹಿತಿಗಳಾಗಿ, ಸಂಶೋಧಕರಾಗಿ, ಪತ್ರಕರ್ತರಾಗಿ, ಸಂಘಟಕರಾಗಿ, ಮುದ್ರಣಾಕಾರರಾಗಿ, ರಾಜಕಾರಣಿಯಾಗಿ, ಕರ್ನಾಟಕ ಏಕೀಕರಣ ಚಳುವಳಿಯ ಮುಂಚೂಣಿ ನಾಯಕರಾಗಿ ಹಲವು ರೀತಿಗಳಲ್ಲಿ ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದ್ದ ಶಿವಮೂರ್ತಿ ಶಾಸ್ತ್ರಿಗಳು 1976ನೇ ಇಸ್ವಿ ಜನವರಿ ತಿಂಗಳ 16ನೇ ತಾರೀಕಿನಂದು ನಿಧನರಾದರು. ಈ ಮಹಾನ್ ಚೇತನಕ್ಕೆ ನಮ್ಮ ಹೃದಯಪೂರ್ವಕ ನುಡಿನಮನಗಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.